ನಾನು ಏನ್ ಹೇಳಿ ಸರ್, ಏನ್ ಹೇಳಕ್ಕೂ ಮಾತುಗಳು ಬರ್ತಾ ಇಲ್ಲ ಸರ್. ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹುಡುಗ ಹೋಗ್ತಾನೆ, ನಮ್ಮನ್ನೆಲ್ಲ ಇಡೀ ಇಂಡಸ್ಟ್ರಿನ ಅನಾಥವಾಗಿ ಮಾಡ್ಕೊಂಡು ಹೋಗ್ತಾನೆ ಅಂತ ನಾವು ಅನ್ಕೊಂಡಿಲ್ಲ, ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ. ಇಡೀ ಪ್ರಪಂಚದಲ್ಲಿ ಜನಗಳಿಗೆ ಆ ಒಪ್ಪು ಸತ್ತಿಲ್ಲ ಅಂತ ಯಾರು ಒಪ್ಕೊಳ್ತಾ ಇಲ್ಲ, ಆ ಹೃದಯನ ಒಪ್ಕೊಳ್ತಾ ಇಲ್ಲ, ಮನಸ್ಸು ಒಪ್ಕೊಳ್ತಾ ಇಲ್ಲ. ಅಪ್ಪು ಬದುಕಿದ್ದಾನೆ, ಇನ್ನೂ ಬದುಕಿದ್ದಾನೆ, ಆಸ್ಪತ್ರೆ ಇದ್ದಾನೆ, ಬರ್ತಾನೆ ಅಂತ ಅನ್ಕೊತಾ ಇದ್ದಾರೆ, ವಿನಃ ಅವನು ಸತ್ತಿದ್ದಾನೆ ಅಂತ ಯಾರೂ ಒಪ್ಕೊಳ್ಳಲ್ಲ ಸರ್. ಅವನು ನನ್ನ ಸಣ್ಣ ಹುಡುಗಿಂದ ನೋಡಿದ್ದೇನೆ, ಪರಶುರಾಮ ಚಿತ್ರದಲ್ಲಿ ನಾನು ಆ ಕಲ್ಪನೆ ಇಲ್ಲ ಸರ್ ನಮಗೆ. ಯಾರು ಹುಡುಗ ಇನ್ನೂ ಎಷ್ಟೋ ಬೆಳಿಬೇಕಾಯ್ತು, ಏನೋ ಮಾಡಬೇಕಾಯ್ತು, ಇನ್ನೂ ಆ ದೇವರಿದಾರಲ್ಲ ಬಹಳ ನಿರ್ದಯಿ ಸರ್ ಆ ದೇವರು. ಆ ಚೂಟ್ನಲ್ಲಿ ಇನ್ನೂ ಗಿಡದಲ್ಲೇ ಚೂಟ್ ಬಿಟ್ಟಿದ್ದಾನೆ ಅವನು, ಇನ್ನು ಮೊಳಕೆನಲ್ಲೇ ಚೂಟ್ ಬಿಟ್ಟಿದ್ದಾನೆ ಆ ಹುಡುಗ. ಇನ್ನೂ ಏನೇ ಎಷ್ಟೆಷ್ಟು ಮಾಡ್ತಿದ್ನು, ಈಗಾಗಲೇ 15-20 ಸ್ಕೂಲ್ಗಳನ್ನ ದತ್ತು ತಗೊಂಡಿದ್ದಾನೆ, ಸುಮಾರು ಜನನ ವಿಧವೆಯವ್ರಿಗೋಸ್ಕರನೇ ಒಂದು ಏನೋ ಮಾಡಿ ಅವ್ರಿಗೆ ಕಾಪಾಡ್ತಾ ಇದ್ದಾನೆ. ಹೀಗೆಲ್ಲ ಮಾಡಿದ್ದ ಸಣ್ಣ ವಯಸ್ಸಿನಲ್ಲೇ ಅವನು ಈ ಕೈ ಕೊಟ್ಟಿದ್ದ ಈ ಕೈ ಮರಿಬಾರ್ದು ಗೊತ್ತಾಗಬಾರ್ದು ಅಂತ ಎಲ್ಲ ಯಾರಿಗೂ ಗೊತ್ತಿಲ್ದಿರೋಂಗೆ ಸಹಾಯ ಮಾಡ್ತಾ ಇದ್ದಾರೆ ಸರ್ ಮನುಷ್ಯ. ಇಡೀ ಕರ್ನಾಟಕ ಅಘೋಷಿತ, ನಾವು ಬಂದ್ ಮಾಡಿ ಅಂತ ಬಲವತ್ತಾಗಿ ಬಂದ್ ಮಾಡ್ತಿಲ್ಲ, ಅವರಾಗವರೇ ಬಂದ್ ಮಾಡ್ತಿದ್ದಾರೆ, ಆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ. ನನಗೆ ಸಣ್ಣ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಸತ್ತಾಗ ಅವ್ರ ಫೋಟೋನ ಬೀದಿ ಬೀದಿಯಲ್ಲಿ ಇಟ್ಟು ಫೋಟೋ ಪೂಜೆ ಮಾಡಿದ್ರು. ಆ ಥರ ಈ ಅಪ್ಪನ ಪ್ರತಿಯೊಂದು ಗಲ್ಲಿಲೂ ಅವ್ರ ಫೋಟೋ ಇಟ್ಟು ಎಲ್ಲರೂ ಪೂಜೆ ಮಾಡ್ತಾ ಇದ್ದಾದ್ಮೇಲೆ ಅಪ್ಪ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ, ಎಷ್ಟು ಗೌರವ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇಡೀ ಕರ್ನಾಟಕದ ಜನತೆ ಅಪ್ಪನ ಮರೆಯೋಕ್ಕಾಗಲ್ಲ, ಇನ್ನು ಸೂರ್ಯಚಂದ್ರ ಇರೋವರೆಗೂ ಕೂಡ ಅಪ್ಪನ ಮರೆಯೋಕ್ಕಾಗಲ್ಲ, ಅಪ್ಪನ ಜ್ಞಾಪಿಸ್ಕೊತಾನೆ ಇರ್ತಾರೆ. ಎವರ್ ಗ್ರೀನ್ ಸರ್ ಅವ್ರ ಅಪ್ಪು.